ಇನ್ನು ಮಂಡ್ಯ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಇವತ್ತು ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಆಗುತ್ತೆ ಮಂಡ್ಯದಲ್ಲಿ ಯಾರಪ್ಪ ಜೆಡಿಎಸ್ ಇಂದ ಅಭ್ಯರ್ಥಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇವತ್ತು ಕುಮಾರಸ್ವಾಮಿ ಅವರು ಮಂಡ್ಯ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಿಸುತ್ತಾರೆ ಅಂತಿಮ ಪಟ್ಟಿಯಲ್ಲಿ ಅಚ್ಚರಿಯ ಹೆಸರು ಬರುವ ಸಾಧ್ಯತೆ ಇದೆ ಮಂಡ್ಯ ನಗರದಲ್ಲಿ ಜೆಡಿಎಸ್ ಟಿಕೆಟ್ ಗಾಗಿ ಟಫ್ ಫೈಟ್ ಕೂಡ ನಡೆಯತಾ ಇದೆ बीजेपी अशोक जयराम कांग्रेस रविकुमार गौड़ा के टिकेट हिगे प्रबल अभ्यर्थी स्पर्धसद्रे पैपोटिया साध्य जेडीएस पक्षेतर सुमलता कण की बु चर्चे आता है इत स्वतः कुमारस्वामी अखाड किली बर्ता मंड्या मंड्यदा स्पर्धसद्रे चन्नपट्टणदा बीळो साध्यते हैं ಹೀಗಾಗಿ ಎಚ್ಡಿಕೆ ಮಂಡ್ಯದಿಂದ ಸ್ಪರ್ಧಿಸದಿರಲು ನಿರ್ಧರಿಸಿದ್ದಾರೆ ಹಾಗಾದ್ರೆ ಎಚ್ಡಿಕೆ ಅಳೆದು ತೂಗಿ ಯಾವ ಅಭ್ಯರ್ಥಿಯನ್ನ ಘೋಷಿಸುತ್ತಾರೆ ಮಂಡ್ಯದಿಂದ ಕಾಂಗ್ರೆಸ್ ಬಿಜೆಪಿ ಎರಡೂ ಪಾರ್ಟಿಯಿಂದ ಈಗಾಗಲೇ ಅಲ್ಲಿನ ಅಭ್ಯರ್ಥಿ ಘೋಷಣೆ ಆಗಿದೆ ಬಟ್ ಇನ್ನೂ ಕೂಡ ಜೆಡಿಎಸ್ ಇಂದ ಕುಮಾರಸ್ವಾಮಿ ಅವರು ಯಾರನ್ನು ಕಣಕ್ಕಿಳಿಸುತ್ತಾರೆ ಒಂದಕಡೆ ಎಲ್ಲೋ ಒಂದಕಡೆ ಸಾಮಾನ್ಯ ರೈತ ಮಹಿಳೆಯನ್ನ ಜೆಡಿಎಸ್ ಅಭ್ಯರ್ಥಿ ಮಾಡುತ್ತಾರೆ ಕುಮಾರಸ್ವಾಮಿ ಅವರು ಆ ಚಿಂತನೆಯಲ್ಲಿ ಇದ್ದಾರೆ ಅನ್ನೋ ಮಾತು ಕಾತ ನೋಡಬೇಕಿದೆ ಇವತ್ತು ಯಾರ ಹೆಸರನ್ನ ಘೋಷಣೆ ಮಾಡುತ್ತಾರೆ ಕುಮಾರಸ್ವಾಮಿ ಅವರು ಅಂತ ಕುಮಾರಸ್ವಾಮಿ ಅವರು ಏನಾದರೂ ಸ್ಪರ್ಧೆ ಮಾಡ್ತಾರಾ ಅನ್ನೋ ಕುತೂಹಲ ಇತ್ತು ಆದರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಚನ್ನಪಟ್ಟಣದಲ್ಲಿ ಹೊರತ ಬಿಳೋ ಸಾಧ್ಯತೆ ಇದೆ ಹೀಗಾಗಿ ಅಟ್ ಲೀಸ್ಟ್ ಒಂದಾದರೂ ಗೆಲ್ಲೋ ಅಂತ ಇಂಟೆನ್ಷನ್ ಹೀಗಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧಿಸೋದಿರೋದಕ್ಕೆ ನಿರ್ಧರಿಸಿರುವಂಥದ್ದು ಹಾಗಾದರೆ ಯಾವ ಪ್ರಬಲ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅನ್ನೋ ಪ್ರಶ್ನೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ ರೂಪೇಶ್ ಈಗ ಮಂಡ್ಯದಲ್ಲಿ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನೇ ಹಾಕಬೇಕಾಗುತ್ತೆ ಜೆಡಿಎಸ್ ಕುಮಾರಸ್ವಾಮಿ ಅವರು ನಿಲ್ಲೋಣ ಅಂದ್ರೆ ಅವರಿಗೆ ಚನ್ನಪಟ್ಟಣದಲ್ಲಿ ಹೊಡೆತ ಬೀಳುತ್ತೆ ಅನ್ನೋ ಒಂದು ಇದರಲ್ಲೇ ಹಿನ್ನೆಲೆ ಈಗ ವಾಪಸ್ ಬಂದಿರುವಂತದ್ದು ಹಾಗಾದ್ರೆ ಯಾರನ್ನ ಹಾಕ್ತಾರೆ ಯಾರನ್ನ ಕಣಕ್ಕಿಳಿಸ್ತಾರೆ ಜೆಡಿಎಸ್ ಇಂದ ಅನ್ನೋ ಪ್ರಶ್ನೆ ಇವತ್ತು ಘೋಷಣೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಂತ ಇವತ್ತು ಜೆಡಿಎಸ್ ನ ಮೂರನೇ ಪಟ್ಟಿ ಅಂದ್ರೆ ಅಂತಿಮ ಪಟ್ಟಿಯನ್ನ ಘೋಷಣೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಆದ್ರೆ ಇವತ್ತು ಘೋಷಣೆ ಮಾಡಿಲ್ಲ ಅಂದ್ರೆ ಇನ್ನು ಕೇವಲ 48 ಗಂಟೆಗಳ ಮಾತ್ರ ಸಮಯ ಇದೆ ನಾಮಪತ್ರವನ್ನು ನಾಳೆ ಸಂಜೆ ಹೊತ್ತಿಗೆ ಸಲ್ಲಿಸಲೇಬೇಕಾದ ಪರಿಸ್ಥಿತಿ ಜೆಡಿಎಸ್ ಗೆ ಇದೆ ಹೀಗಾಗಿನೇ ಇದೀಗ ಅಭ್ಯರ್ಥಿ ಹುಡುಕಾಟದಲ್ಲಿ ದೊಡ್ಡ ಮಟ್ಟಕ್ಕೆ ಜೆಡಿಎಸ್ ನಲ್ಲಿ ತೊಡಗಿರ್ತಕ್ಕಂಥ ಕೊನೆ ಕ್ಷಣದಲ್ಲಿ ಯಾಕಂದ್ರೆ ಜೆಡಿಎಸ್ ನಲ್ಲಿ ಹಾಲಿ ಶಾಸಕರು ಮಂಡ್ಯದಲ್ಲಿ ಇದ್ದಾರೆ ಹೀಗಾಗಿ ಎಂ ಶ್ರೀನಿವಾಸ್ ಅವರು ಒಂದಿಷ್ಟು ಅರೆ ಮನಸ್ಥಿತಿ ಅವ್ರಿಗೆ ಕಣಕ್ಕಿಡಿಬೇಕೋ ಬೇಡುವ ಅನ್ನೋದು ಯಾಕಂದ್ರೆ ಒಂದಿಷ್ಟು ಸಮಸ್ಯೆಗಳ ನಡುವೆ ರಾಜಕೀಯ ನಿವೃತ್ತಿ ತಗೊಂತಾರೆ ಚುನಾವಣಾ ನಿವೃತ್ತಿ ತಗೊಂತಾರೆ ಅನ್ನೋ ಚರ್ಚೆಗಳಿತ್ತು ಹೀಗಾಗಿ ಏನಾದ್ರೂ ಕುಮಾರಸ್ವಾಮಿಯರೇ ಸ್ವತಃ ನಿಲ್ಲೋದಾದ್ರೆ ನಾನು ಕ್ಷೇತ್ರವನ್ನ ತ್ಯಾಗ ಮಾಡ್ತೇನೆ ಇಲ್ಲ ಅಂತ ಹೇಳಿದ್ರೆ ನಾನೇ ಟಿಕೆಟ್ ಕೊಡಿ ನನಗೆ ಬೇರೆಯವ್ರ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಒಂದು ವಾದವನ್ನ ಮಂಡನೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಕುಮಾರಸ್ವಾಮಿ ಸದ್ಯಕ್ಕೆ ಮಟ್ಟಿಗೆ ಹೇಳೋದಾದ್ರೆ ಇಲ್ಲಿ ಕುಮಾರಸ್ವಾಮಿಯರೇ ಸ್ಪರ್ಧೆ ಮಾಡ್ತಾರ ಅನ್ನೋಂತ ಒಂದಿಷ್ಟು ಚರ್ಚೆಗಳಿತ್ತು ಯಾಕಂದ್ರೆ ಕಾರಣ ಇಲ್ಲಿ ಜೆಡಿಎಸ್ ಮಂಡ್ಯಕ್ಕೆ ಓವರ್ಆಲ್ ಆಗಿ ಲೋಕಸಭೆ ಮಟ್ಟಿಗೆ ಮಂಡ್ಯ ಭದ್ರಕೋಟೆ ಆದ್ರೂ ಕೂಡ ಮಂಡ್ಯ ಸಿಟಿ ಅಂದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಹೇಳೋದಾದ್ರೆ ಅಲ್ಲಿ ಬೇರೆ ಬೇರೆ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಎಲ್ಲ ಪಕ್ಷಗಳು ಕೂಡ ಟಫ್ ಫೈಟ್ ಅನ್ನು ಹೇಳೋ ಸಾಧ್ಯತೆ ಇರುತ್ತೆ ಹೀಗಾಗಿ ಮಂಡ್ಯದಲ್ಲಿ ಜೆಡಿಎಸ್ ಗೆ ಅತ್ಯಂತ ಟಫ್ ಫೈಟ್ ಕೊಡ್ತಕ್ಕಂತ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ವಿಧಾನಸಭಾ ಕ್ಷೇತ್ರ ಹೀಗಾಗಿ ಅಲ್ಲಿ ಗೆಲುವು ಸುಲಭ ಅಲ್ಲ ಹೀಗಾಗಿ ಟಿಕೆಟ್ ಹಂಚಿಕೆ ವೇಳೆಯಲ್ಲಿ ಏನಾದ್ರೂ ಒಂದು ಸ್ವಲ್ಪ ಲೋಪದೋಷಗಳು ಮಾಡೋದು ಕೂಡ ಕೈತಪ್ಪಿ ಹೋಗುವಂತ ಸಾಧ್ಯತೆಗಳಿರುತ್ತೆ ಹಿಂದೆ ಮಂಡ್ಯ ಲೋಕಸಭೆಯಲ್ಲಿ ಆದ ಹಾಗೆ ಆಗಬಾರದು ಹೀಗಾಗಿ ಎಚ್ಚರಿಕೆ ನಡೆಯನ್ನ ಕುಮಾರಸ್ವಾಮಿ ತೆಗೆದುಕೊಳ್ತಿದ್ದಾರೆ ಸ್ವತಃ ಕುಮಾರಸ್ವಾಮಿ ಅವರೇ ನಿಲ್ಲಿ ಅಂತೇಳಿ ಒತ್ತಡ ಬರ್ತಾ ಇದ್ರು ಕೂಡ ಕುಮಾರಸ್ವಾಮಿ ನಿಲ್ಲಿಕ್ಕೆ ಮನಸ್ಸನ್ನ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಈಗಾಗಲೇ ಟಫ್ ಇದೆ ಯಾಕಂದ್ರೆ ಸಿಪಿ ಯೋಗೀಶ್ವರ ಅವರು ದೊಡ್ಡ ಮಟ್ಟಕ್ಕೆ ಸ್ಪರ್ಧೆಯನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಗೆದ್ರೆ ಸೋತರು ಕೂಡ 5000 ಮತಗಳ ಅಂತರ ಅಂತ ಹೇಳಿ ಈಗಾಗಲೇ ಕ್ಷೇತ್ರದಲ್ಲಿ ಚರ್ಚೆಗಳು ನಡೀತಾ ಇದೆ ಹೀಗಾಗಿ ಏನಾದ್ರೂ ಎರಡು ಕಡೆ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಅಪಪ್ರಚಾರ ನಡೀತದೆ ಯಾಕಂದ್ರೆ ಇಲ್ಲಿ ಚನ್ನಪಟ್ಟಣದಲ್ಲಿ ಸೋಲೋಬಾಯಿ ಅಂತ ಹೇಳಿ ಅಪಪ್ರಚಾರ ನಡೀಬಹುದು ಹೀಗಾಗಿ ಅದು ಅವರ ಸೋಲಿನ ಮೇಲೆ ನೇರವಾಗಿರತಕ್ಕಂತ ಪರಿಣಾಮವನ್ನ ಬೀರಬಹುದು ಹೀಗಾಗಿನೇ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಕುಮಾರಸ್ವಾಮಿ ಒಪ್ತಾ ಇಲ್ಲ ಹೀಗಾಗಿ ಸಾಮಾನ್ಯ ರೈತ ಮೇಲೆ ಯಾಕಂದ್ರೆ ಹಿಂದೆ ರೈತ ಮೇಲೆ ಈ ರೀತಿಯಾಗಿರತಕ್ಕಂತ ಒಂದಿಷ್ಟು ಒಂದು ಪ್ರಯೋಗ ನಡೆದಾಗೆಲ್ಲೂ ಕೂಡ ಗೆದ್ದಿದ್ದಾರೆ ಹೀಗಾಗಿ ಸಾಮಾನ್ಯ ರೈತ ಮೇಲೆ ಕೊಟ್ರೆ ಜನರಿಗೂ ಕೂಡ ಒಂದಿಷ್ಟು ಸಂದೇಶ ಹೋಗುತ್ತೆ ಹೀಗಾಗಿ ಸಾಮಾನ್ಯ ಅಭ್ಯರ್ಥಿಗೆ ಸಾಮಾನ್ಯರಲ್ಲೇ ಪ್ರಬಲ ಆಗಿರತಕ್ಕಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತ ಚಿಂತನೆಗಳು ಕೂಡ ಮಂಡ್ಯದಲ್ಲಿ ನಡೀತಾ ಇದೆ ಹೀಗಾಗಿ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಅಭ್ಯರ್ಥಿ ಫೈನಲ್ ಮಾಡಿ ಟಿಕೆಟ್ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಸುಮಲತಾ ನಿಂತರು ಅಥವಾ ಬೇರೆ ಪಕ್ಷದಿಂದ ರಮ್ಯ ಅವರು ನಿಂತು ಕಾಂಗ್ರೆಸ್ ಇಂದ ರಮ್ಯ ಅವರು ನಿಂತರು ಕೂಡ ಇಲ್ಲಿ ಪೈಪೋಟಿಯನ್ನು ನೀಡಬೇಕು ಈ ರೀತಿಯಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಪ್ರಬಲ ಆಗಿರತಕ್ಕಂಥ ಒಂದು ಅಭ್ಯರ್ಥಿ ಬೇಕು ಒಂದಿಷ್ಟು ಈ ಕುಮಾರಸ್ವಾಮಿ ಅವರ ಒಂದು ನಿರ್ಧಾರ ಆಗಿರುತ್ತೆ ವಿದ್ಯಾ.